ಕ್ರಾಂತಿ ನ್ಯೂಸ್ ಕನ್ನಡ, ಪ್ರಗತಿಪರ ಸಮಾಜಕ್ಕಾಗಿ. ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ. ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ನಾನು ಸೌಮ್ಯ ಸತೀಶ್. ಮುಳಬಾಗಿಲು ತಾಲೂಕು ಮುಸ್ಟೂರು ಗ್ರಾಮದ ಗಂಗಮ್ಮ ಜಾತ್ರೆ ಹಾಗೂ ಸಂಕ್ರಾಂತಿ ಹಬ್ಬ ಪ್ರತಿ ವರ್ಷ ಅದ್ದೂರಿಯಾಗಿ ನಡೆಯುತ್ತದೆ. ಎಂದಿನಂತೆ ಈ ವರ್ಷವೂ ತುಂಬಾ ಅದ್ದೂರಿಯಾಗಿ ಜಾತ್ರೆ ನಡೆಸಿದ ಗ್ರಾಮಸ್ಥರು. ಈ ಮುಸ್ಟೂರು ಗಂಗಮ್ಮ ಜಾತ್ರೆಗೆ ಸುತ್ತಮುತ್ತಲಿನ ಊರುಗಳಿಂದ ಅನೇಕ ಭಕ್ತಾದಿಗಳು ಬಂದು ದೇವಿಯ ದರ್ಶನ ಪಡೆಯುತ್ತಾರೆ. ಈ ಸಂದರ್ಭದಲ್ಲಿ ಕೆಪಿ ಟ್ರಾವೆಲರ್ಸ್ ಮಾಲೀಕರು ಹಾಗೂ ಜೆಡಿಎಸ್ ಮುಖಂಡರು ಕೊಲ್ಲಹಳ್ಳಿ ಪ್ರಭಾಕರ್ ಇವರು ಅನೇಕ ರೀತಿಯಲ್ಲಿ ಬಡವರಿಗೆ ಸಮಾಜ ಸೇವೆ ಮಾಡುತ್ತಾ ಬರುತ್ತಿದ್ದಾರೆ. ಅದೇ ರೀತಿ ಮುಸ್ಟೂರು ಗಂಗಮ್ಮ ಜಾತ್ರೆಗೆ ದೇವಸ್ಥಾನದ ಸಂಪೂರ್ಣ ಹೂವಿನ ಅಲಂಕಾರ ಮಾಡಿಸಿಕೊಟ್ಟಿದ್ದಾರೆ. ಗ್ರಾಮಸ್ಥರು ಗೊಲ್ಲಹಳ್ಳಿ ಪ್ರಭಾಕರ್ ಅವರಿಗೆ ಮೆರವಣಿಗೆ ಮೂಲಕ ಅದ್ದೂರಿ ಸ್ವಾಗತ ಕೋರಿದರು. ಪ್ರಭಾಕರ್ ಅವರು ಆ ತಾಯಿಯ ದರ್ಶನ ಪಡೆದು ನಾನು ಸಮೃದ್ಧಿ ಮಂಜಣ್ಣ ಶಾಸಕರಾಗಬೇಕೆಂದು ಅರಿಕೆ ಹೊತ್ತಿದ್ದೆ, ಅದನ್ನು ತೀರಿಸುವ ಭಾಗ್ಯ ನನಗೆ ಇವಾಗ ಸಿಕ್ಕಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ವರದಿ ಮುರಳಿ ಜೆ, ಕ್ರಾಂತಿ ನ್ಯೂಸ್ ಕನ್ನಡ. ಇವತ್ತಿನ ದಿನ ಮುಸ್ಟೂರು ಮತ್ತು ಮುಸ್ಟೂರು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿಜೃಂಭಣೆಯಾಗಿ ಆಚರಿಸುತ್ತಿರುವ ಮಕರ ಸಂಕ್ರಾಂತಿ ಹಬ್ಬ, ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತಿರುವ ಎಲ್ಲಾ ಗ್ರಾಮಗಳಿಗೂ ಮುಸ್ಟೂರು ಪಂಚಾಯತಿ, ಮುಸ್ಟೂರು ಪಂಚಾಯತಿ ಎಲ್ಲಾ ಗ್ರಾಮಗಳಿಗೂ ನನ್ನ ಪರವಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ದಿನ ನನಗೆ ಮುಸ್ಟೂರು ಅವರು ಸುಬ್ರಹ್ಮಣ್ಣ, ನಾಗಣ್ಣ ಮತ್ತೆ ಲಕ್ಷ್ಮೀನಾರಾಯಣ ಅವರು, ಒಂದು ವೆಂಕಟರಾಮಣ್ಣ ಅವರು, ಮುಸ್ಟೂರು ಗ್ರಾಮಸ್ಥದ ಹಿರಿಯರೆಲ್ಲರೂ, ನಮ್ಮ ವರದರಾಜ್ ಅವರು, ಸದಾ ಅವರು ಮುಸ್ಟೂರು ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಈ ಸಲ ನೀವು ಮಾಡಿಸ್ಬೇಕು ಅಂತ ಅವರು ಕೋರಿಕೆಯ ಮೇಲೆ ನಮ್ಮ ಪಂಚಾಯತಿ ನಾಯಕರೆಲ್ಲರೂ ಸೇರಿ ಮುಸ್ಟೂರು ತಾಯಿಗೆ ಹೂವಿನ ಅಲಂಕಾರವನ್ನು ನನ್ನ ಕಡೆಯಿಂದ ಈ ಸರಿ ಮಾಡಿಸಿರುತ್ತೇನೆ. ಇದರಿಂದ ಚಲಪತಿ ಅವರಿಲ್ಲ, ವೆಂಕಟೇಶ್ ಚಲಪತಿ, ಮುಸ್ಟೂರು ಗ್ರಾಮಸ್ಥರೆಲ್ಲರ ಮುಸ್ಟೂರು ಗಂಗಮ್ಮನ ಜಾತ್ರೆಯ ಈ ಸೇವೆಯನ್ನು ನನಗೆ ಕಲ್ಪಿಸಿ ಕೊಟ್ಟಂತ ಮುಸ್ಟೂರು ಗ್ರಾಮದವರಿಗೂ, ಸುತ್ತಮುತ್ತಲಿನ ಗ್ರಾಮದವರಿಗೂ ಎಲ್ಲರಿಗೂ ನನ್ನ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ಪ್ರಕಾರವಾಗಿ ಇವತ್ತಿನ ದಿನ ಮುಸ್ಟೂರು ಗಂಗಮ್ಮನಿಗೆ ಒಂದು ಹರಕೆ ಹೊತ್ತಿದ್ದೆ. ಲಾಸ್ಟ್ ಟೈಮ್ ಲಾಸ್ಟ್ ಇಯರ್ ಒಂದು ಹರಕೆ ಹೊತ್ತಿದ್ದೆ. ಸಮೃದ್ಧಿ ಮಂಜುನಾಥ್ ಅವರು ಈ ತಾಲೂಕಿನಲ್ಲಿ ಶಾಸಕರಾಗ್ಬೇಕು, ಅವ್ರು ಗೆಲ್ಲಬೇಕು ಅಂತ ಒಂದು ಹರಕೆಯನ್ನು ಹೊತ್ತಿದ್ದೆ. 50,000 ರೂಪಾಯಿ ನಾನು ಆ ತಾಯಿಗೆ ಯಾವುದೇ ಒಂದು ರೂಪದಲ್ಲಿ ಆ ತಾಯಿಗೆ ನಾನು ಅರ್ಪಿಸ್ತೀನಿ ಅಂತ ಹೇಳ್ಬಿಟ್ಟು ಹರಕೆಯನ್ನು ಹೊತ್ತಿದ್ದೆ. ಅದೇ ಪ್ರಕಾರವಾಗಿ ಇವತ್ತಿನ ದಿನ ಮುಸ್ಟೂರು ಗ್ರಾಮ ಮುಸ್ಟೂರು ಗಂಗಮ್ಮಗೆ 120,000 ರೂಪಾಯಿ ಎರಡು ಮೂರು ರೀತಿಯಲ್ಲಿ ನಾನು ಆ ತಾಯಿಗೆ ಸೇವೆಯನ್ನ ಇವತ್ತು ನಾನು ಅರ್ಪಣೆ ಮಾಡಿದ್ದೀನಿ. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ನಮ್ ಜೊತೆ ಬಂದಿರುವಂತ ನಮ್ಮ ನಾಯಕರೆಲ್ಲರಿಗೂ, ಮುಸ್ಲಿಂ ಗ್ರಾಮದವರೆಲ್ಲರಿಗೂ, ಮತ್ತೆ ನಮ್ಮ ಶಾಸಕರು ನಾಗರಾಜನ್ ಅವರು, ಮಾನ್ಯ ಶಾಸಕರು ಬರಬೇಕು ಅಂತಂದ್ರು, ಅವರು ಸ್ವಲ್ಪ ತಡವಾಗಿದೆ. ಈಗ ಸಂಜೆ ಅವ್ರು ಬಂದು ಈ ತಾಯಿ ಆಶೀರ್ವಾದ ಪಡೆದು ನಿಮ್ಮನ್ನೆಲ್ಲ ಭೇಟಿಯಾಗಿ ಹೋಗ್ತಾರೆ ಅಂತ ಈ ಅವಕಾಶವನ್ನು ನಾನು ಕಲ್ಪಿಸಿಕೊಟ್ಟ ನಿಮ್ಮೆಲ್ಲರಿಗೂ ಅನ್ಸುತ್ತಾ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಮುಸ್ಟೂರು ಗಂಗಮ್ಮ.